ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಂಬಂಧಿ ಎಂದು ಹೇಳಿಕೊಂಡು ವಂಚಿಸ್ತಾ ಇದ್ದ ಮಹಿಳೆಯನ್ನ ವ್ಯಕ್ತಿಯೊಬ್ಬ ಪೊಲೀಸರಿಗೆ ಒಪ್ಪಿಸುವಂತಹ ಘಟನೆ ನಡೆದಿದೆ ಕ್ಯಾಬ್ ಚಾಲಕ ನಾಗತೇವನಹಳ್ಳಿಯ ನಿವಾಸಿ ಯೋಗೀಶ್ ಎಂಬವರಿಗೆ ಕಳೆದ ಕೆಲವು ದಿನಗಳಿಂದ ಪಲ್ಲವಿ ಎಂಬ ಮಹಿಳೆಯ ಪರಿಚಯವಾಗಿತ್ತು ಯೋಗೀಶ್ ಅವರು ತಮ್ಮ ಸಂಬಂಧಿಯಾಗಿದ್ದ ರಾಜಶೇಖರ್ ಅವರಿಗೆ ಪಲ್ಲವಿಯನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ತಾನು ಸಾಮಾಜಿಕ ಕಾರ್ಯಕರ್ತೆ ಪರಮೇಶ್ವರ ಸಂಬಂಧಿ ಎಂದು ಪಲ್ಲವಿ ಪರಿಚಯವನ್ನ ಮಾಡಿಕೊಂಡಿದ್ಲು ನಿರೋ ನಿರುದ್ಯೋಗಸ್ಥ ಯುವಕರಿಗೆ ಮುದ್ರಾ ಯೋಜನೆಯ ಮೂಲಕ ಸಾಲ ಕೊಡಿಸುವ ಕೆಲಸವನ್ನ ಮಾಡ್ತಾ ಇದ್ದೇನೆ ಎಂದು ಹೇಳಿ ಯೋಗೀಶ್ ಅವರಿಂದ ಮೊಬೈಲ್ ಸಂಖ್ಯೆ ಪಡೆದುಕೊಂಡಿದ್ದಾಳೆ ಅಲ್ಲದೆ ಮೇ ತಿಂಗಳಿನಲ್ಲಿ ರಾಜಶೇಖರ್ ಅವರಿಗೆ ಕರೆ ಮಾಡಿರುವಂತಹ ಪಲ್ಲವಿ ನಾನು ಮೈಸೂರಿನಲ್ಲಿ ಇದ್ದು ಕಾರಿನ ಅಗತ್ಯವಿದೆ ಎಂದು ಮನವಿಯನ್ನ ಮಾಡಿದ್ದಾರೆ ರಾಜಶೇಖರ್ ಯೋಗೇಶ್ ಅವರನ್ನ ಸಂಪರ್ಕಿಸುವಂತೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಲಾಕ್ಡೌನ್ ಇತ್ತು ಕೆಲಸವಿರುದ ಕಾರಣ ಪಲ್ಲವಿ ಹಾಗೂ ಮತ್ತೊಬ್ಬ ಹಿರಿಯ ಮಹಿಳೆಯರನ್ನ ಎರಡು ದಿನಗಳ ಕಾಲ ಕಾರಿನಲ್ಲಿ ಸುತ್ತಾಡಿಸಿದ್ದೆ ಇದಕ್ಕೆ ಪಲ್ಲವಿ ಹಣವನ್ನ ನೀಡಿದ್ಲು ಮತ್ತೆ ಕಾರಿನ ಅಗತ್ಯ ಬಿದ್ರೆ ಕರೆ ಮಾಡುವುದಾಗಿ ತಿಳಿಸಿದ್ರು ಎರಡು ದಿನಗಳ ಬಳಿಕ ಮತ್ತೆ ಕರೆ ಮಾಡಿದ ಪಲ್ಲವಿ ನನ್ನನ್ನ ಪ್ರೀತಿಸ್ತಾ ಇರುವುದಾಗಿ ತಿಳಿಸಿದ್ರು ಆದ್ರೆ ಇದಕ್ಕೆ ನಾನು ಒಪ್ಪಿರ್ಲಿಲ್ಲ ಆ ನಂತರ ಕಾರು ಬಾಡಿಗೆ ಪಡಿತಾ ಇದ್ರು ಆದ್ರೆ ಹಣ ನೀಡ್ತಾ ಇರಲಿಲ್ಲ ಬಾಡಿಗೆ ಮೊತ್ತ ರೂಪಾಯಿ ನಾಲ್ಕು ಲಕ್ಷವಾಗಿದೆ ಈ ಹಣ ಕೇಳಿದ್ರೆ ಪಲ್ಲವಿ ಬೆದರಿಕೆಯನ್ನ ಹಾಕ್ತಾ ಇದ್ದಾಳೆ ಮದುವೆಯಾಗದೆ ಇದ್ರೆ ಅತ್ಯಾಚಾರ ಪ್ರ ಪ್ರಕರಣ ದಾಖಲಿಸುವುದಾಗಿ ಬೆದರಿಸಿದ್ದಾಳೆ ಆ ನಂತರ ನಾನು ಅವಳ ಬಗ್ಗೆ ವಿಚಾರಿಸಿದಾಗ ಅವಳಿಗೆ ಈ ಹಿಂದೆಯೇ ಎರಡು ಮದುವೆಯಾಗಿದ್ದು ತಿಳಿಯಿತು ಸಾಲ ಕೊಡಿಸುವ ಆಸೆ ತೋರಿಸಿ ಹಣಕ್ಕಾಗಿ ಯುವಕರಿಗೆ ಮೋಸ ಮಾಡಿದ್ದಾಳೆ ಎಂದು ತಿಳಿಯಿತು ಹೀಗಾಗಿ ನಾನು ಸದಾಶಿವ ನಗರದಲ್ಲಿರುವಂತಹ ಪರಮೇಶ್ವರ್ ಅವರ ನಿವಾಸಕ್ಕೆ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಕರೆದುಕೊಂಡು ಹೋಗಿದ್ದ ಈ ವೇಳೆ ಪರಮೇಶ್ವರ ಅವರ ಪತ್ನಿ ಆಕೆಯನ್ನ ಗುರುತಿಸಲಿಲ್ಲ ಈಕೆ ನನ್ನ ಸಂಬಂಧಿಯಲ್ಲ ಎಂದು ಹೇಳಿದ್ರು ಪರಮೇಶ್ವರ್ ಅವರು ಕೂಡ ಇದೇ ರೀತಿ ಹೇಳಿದ್ರು ಅಲ್ಲದೆ ಪೊಲೀಸರಿಗೆ ದೂರು ನೀಡುವಂತೆ ತಿಳಿಸಿದ್ರು ಇದೀಗ ನಾನು ಜ್ಞಾನಭರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದೇನೆ ಎಂದು ಯೋಗೇಶ್ ಅವರು ತಿಳಿಸಿದ್ದಾರೆ